ಆತ್ಮೀಯ ವಿದ್ಯಾರ್ಥಿಗಳೇ, ಬನ್ನಿ ನಾವು ನಕಾಶೆ ರಚನೆ ಮತ್ತು ಪರೀಕ್ಷೆಯಲ್ಲಿ 5ಕ್ಕೆ 5 ಅಂಕಗಳನ್ನು ಹೇಗೆ ಗಳಿಸಬಹುದು ಎಂಬುದರ ಬಗ್ಗೆ ನಾವಿಂದು ಚರ್ಚೆ ಮಾಡೋಣ. ಸಂಚಿಕೆ 1 ಆತ್ಮೀಯ ವಿದ್ಯಾರ್ಥಿಗಳೇ, ಪರೀಕ್ಷೆಯಲ್ಲಿ ಕೇಳುವ ನಕಾಶೆಯಲ್ಲಿ 5ಕ್ಕೆ 5 ಅಂಕಗಳನ್ನು ಹೇಗೆ ಪಡೆಯಬಹುದು ಎಂಬುದರ ಬಗ್ಗೆ ನಾವು ನೋಡೋದಾದರೆ, ಇಲ್ಲಿ ಬಹುಮುಖ್ಯವಾಗಿ 5 ಅಂಶಗಳನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತದೆ. ಅದರಲ್ಲಿ ಮೊದಲನೆಯದಾಗಿ ನಕಾಶೆಯನ್ನು ಹೇಗೆ ರಚನೆ ಮಾಡುವುದು, ನಕಾಶೆಯಲ್ಲಿ ಯಾವುದನ್ನು ಕೇಳುತ್ತಾರೆ, ಯಾವ ಪಾಠದಿಂದ ಅಥವಾ ಅಧ್ಯಾಯದಿಂದ ಕೇಳುತ್ತಾರೆ ಭೂಗೋಳಶಾಸ್ತ್ರದಲ್ಲಿ, ಮತ್ತು ನಕಾಶೆಯಲ್ಲಿ ಹೇಗೆ ಗುರುತಿಸಬೇಕು, ಹಾಗೂ ಕೊನೆಯದಾಗಿ ಯಾವುದನ್ನು ನಕಾಶೆಯಲ್ಲಿ ಕೇಳುವುದಿಲ್ಲ. ಬಹುಮುಖ್ಯವಾಗಿ ನಾವು ಇಲ್ಲಿ ಯಾವುದನ್ನು ನಕಾಶೆಯಲ್ಲಿ ಕೇಳುವುದಿಲ್ಲ ಎಂದು ಗೊತ್ತಾದರೆ ಇನ್ನು ಉಳಿದವುಗಳನ್ನ ಸುಲಭವಾಗಿ ತಿಳಿದುಕೊಳ್ಳಬಹುದು. ಈ ಎಡಭಾಗದಲ್ಲಿರುವಂತಹ ಭಾರತದ ನಕಾಶೆಯಲ್ಲಿ ಭಾರತದ ಉತ್ತರ ತುದಿ ಇಂದಿರಾ ಕೋಲ್ ಬಗ್ಗೆ ಗುರುತಿಸಿದ್ದಾರೆ. ಅದೇ ರೀತಿ ದಕ್ಷಿಣದಲ್ಲಿ ಇಂದಿರಾ ಪಾಯಿಂಟ್, ಹಾಗೂ ಪೂರ್ವದ ತುದಿ ಕಿಬೀತು, ಹಾಗೂ ಪಶ್ಚಿಮದ ತುದಿ ಗುವಾರ್ ಮೋಟವನ್ನು ನಾವಿಲ್ಲಿ ನಕಾಶೆಯಲ್ಲಿ ನೋಡುತ್ತೇವೆ. ಅದೇ ವಿವರಣೆಯಲ್ಲಿ ನಾವು ನೋಡೋದಾದರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಇನ್ನೂ ದಕ್ಷಿಣಕ್ಕೆ ವಿಸ್ತರಿಸಿವೆ. ನಿಕೋಬಾರ್ ದ್ವೀಪದ 6.45 ಡಿಗ್ರಿ ದಕ್ಷಿಣ ಅಕ್ಷಾಂಶದಲ್ಲಿರುವ ಇಂದಿರಾ ಪಾಯಿಂಟ್ ಭಾರತ ಅತ್ಯಂತ ದಕ್ಷಿಣದ ತುದಿಯಾಗಿದೆ. ಇದಕ್ಕೆ ಪ್ರತಿಯಾಗಿ ಜಮ್ಮು ಕಾಶ್ಮೀರದ ಇಂದಿರಾ ಕೋಲ್ ಭಾರತದ ಅತ್ಯಂತ ಉತ್ತರದ ತುದಿಯಾಗಿದೆ. ಇಲ್ಲಿ ವಿವರಣೆಯಲ್ಲಿ ಕೇವಲ ಇಂದಿರಾ ಪಾಯಿಂಟ್ ಮತ್ತು ಇಂದಿರಾ ಕೋಲ್ ಬಗ್ಗೆ ಮಾತ್ರ ಹೇಳಿದ್ದಾರೆ. ಇಲ್ಲಿ ಕಿಬೀತು ಪೂರ್ವದ ತುದಿ ಹಾಗೂ ಪಶ್ಚಿಮದ ಗುವಾರ್ ಮೋಟವಿನ ಬಗ್ಗೆ ವಿವರಣೆಯಲ್ಲಿ ಇರುವುದಿಲ್ಲ. ಇದರಿಂದ ನಮಗೆ ತಿಳಿದು ಬರುವುದೇನೆಂದರೆ ನಕಾಶೆಯಲ್ಲಿ ಗುರುತಿಸಿರುವ ಆದರೆ ವಿವರಣೆಯಲ್ಲಿ ಇಲ್ಲದಿರುವ ಅಂಶಗಳನ್ನು ಪರೀಕ್ಷೆಯಲ್ಲಿ ಕೇಳುವುದಿಲ್ಲ. ಅದೇ ರೀತಿ ಉದಾಹರಣೆ 2 ನಾವು ನೋಡೋದಾದರೆ, ವಿವರಣೆಯಲ್ಲಿ ಭಾರತವು 7 ನೆರೆಯ ದೇಶಗಳನ್ನು ಹೊಂದಿದೆ. ವಾಯುವ್ಯದಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಉತ್ತರದಲ್ಲಿ ನೇಪಾಳ, ಭೂತಾನ ಮತ್ತು ಚೀನಾ, ಹಾಗೂ ಪೂರ್ವ ಭಾಗದಲ್ಲಿ ಬಾಂಗ್ಲಾದೇಶ ಮತ್ತು ಮ್ಯಾನ್ಮಾರ್ ದೇಶಗಳಿವೆ. ಆಗ್ನೇಯಕ್ಕೆ ಶ್ರೀಲಂಕಾ ದೇಶವಿದ್ದು ಅದು ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಖಾರಿಗಳಿಂದ ಭಾರತದಿಂದ ಪ್ರತ್ಯೇಕಗೊಂಡಿದೆ ಅಂತ ವಿವರಣೆಯಲ್ಲಿದೆ. ಆದರೆ ಎಡಭಾಗದಲ್ಲಿರುವಂಥ ನಕಾಶೆಯಲ್ಲಿ ಕೇವಲ ಪಾಕ್ ಜಲಸಂಧಿಯನ್ನು ಮಾತ್ರ ಇಲ್ಲಿ ಗುರುತಿಸಿರುತ್ತಾರೆ. ಇದರಿಂದ ನಮಗೆ ತಿಳಿದು ಬರುವುದೇನೆಂದರೆ ಪಾಕ್ ಜಲಸಂಧಿಯನ್ನು ನಕಾಶೆಯಲ್ಲಿ ಕೇಳುವ ಸಂಭವ ಜಾಸ್ತಿ ಇರುತ್ತದೆ ಮತ್ತು ಮನ್ನಾರ್ ಖಾರಿಯನ್ನು ನಕಾಶೆಯಲ್ಲಿ ಕೇಳುವುದಿಲ್ಲ. ಈ ಮೂಲಕ ನಾವು ಗುರುತಿಸಿಲ್ಲದಿರುವ ಆದರೆ ವಿವರಣೆಯಲ್ಲಿರುವ ಅಂಶಗಳನ್ನು ಪರೀಕ್ಷೆಯಲ್ಲಿ ಕೇಳುವುದಿಲ್ಲ. ಈ ಮೂಲಕ ನಾವು ತಿಳಿಯದು ಬರುವುದೇನೆಂದರೆ ಪಠ್ಯಪುಸ್ತಕದಲ್ಲಿ ವಿವರಣೆಯಲ್ಲಿ ಇರುವ ಹಾಗೂ ನಕಾಶೆಯಲ್ಲಿ ಗುರುತಿಸಿರುವ 2 ಅಂಶಗಳಿದ್ದಾಗ ಮಾತ್ರ ಅದನ್ನು ಪರೀಕ್ಷೆಗೆ ಕೇಳುತ್ತಾರೆ. ಇನ್ನು ನಕಾಶೆಯನ್ನು ಹೇಗೆ ರಚನೆ ಮಾಡುವುದು ಎಂಬುದರ ಬಗ್ಗೆ ಬೇರೆಯ ವಿಡಿಯೋದಲ್ಲಿ ನಾವು ಗಮನಿಸೋಣ. ಈ ವಿಡಿಯೋದಲ್ಲಿ ನಕಾಶೆಯಲ್ಲಿ ಯಾವುದನ್ನು ಕೇಳುತ್ತಾರೆ ಮತ್ತು ಯಾವ ಪಾಠದಿಂದ ಕೇಳುತ್ತಾರೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋದಾದರೆ, ಭೂಗೋಳಶಾಸ್ತ್ರದ 1ನೇ ಅಧ್ಯಾಯ ಭಾರತದ ಸ್ಥಾನ ಮತ್ತು ವಿಸ್ತೀರ್ಣದಲ್ಲಿ ಕೇಳುವಂಥ ಅಂಶಗಳನ್ನು ನಾವಿಲ್ಲಿ ಗುರುತಿಸೋದಾದರೆ ಇಂದಿರಾ ಪಾಯಿಂಟ್, 2ನೇದಾಗಿ ಇಂದಿರಾ ಕೋಲ್, 23 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, ದೆಹಲಿ, ಪಾಕ್ ಜಲಸಂಧಿ, ಲಕ್ಷದ್ವೀಪಗಳು, ಅಂಡಮಾನ್ ನಿಕೋಬಾರ್ ದ್ವೀಪಗಳು, ಗೋವಾ, 82.5 ಪೂರ್ವ ರೇಖಾಂಶ, ಇವುಗಳನ್ನು ನಾವು ನಕಾಶೆಯಲ್ಲಿ ಗುರುತಿಸೋದಾದರೆ ಮೊದಲನೇದಾಗಿ ಇಂದಿರಾ ಪಾಯಿಂಟ್ ಅಂಡಮಾನ್ ನಿಕೋ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ನಮಗೆ ಕಂಡುಬರುತ್ತದೆ. ಇಂದಿರಾ ಕೋಲ್ ಭಾರತದ ಉತ್ತರದ ತುದಿಯಾಗಿದೆ. 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತದ ಮಧ್ಯಭಾಗದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಹಾದು ಹೋಗಿದೆ. ದೆಹಲಿ ಭಾರತದ ರಾಜಧಾನಿ. ಪಾಕ್ ಜಲಸಂಧಿ ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುತ್ತದೆ. ಲಕ್ಷದ್ವೀಪಗಳು ಭಾರತದ ನೈಋತ್ಯ ಭಾಗದಲ್ಲಿ ಅರಬ್ಬಿ ಸಮುದ್ರಗಳಲ್ಲಿವೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಬಂಗಾಳ ಕೊಲ್ಲಿಯಲ್ಲಿವೆ. ಗೋವಾ ಭಾರತದ ಒಂದು ಚಿಕ್ಕ ರಾಜ್ಯ.
82.5 ಪೂರ್ವ ರೇಖಾಂಶ ಭಾರತವನ್ನು ಉತ್ತರ ದಕ್ಷಿಣವಾಗಿ ಮಧ್ಯದಲ್ಲಿ ಹಾದುಹೋಗಿದೆ. ಇವುಗಳನ್ನು ಮತ್ತೊಮ್ಮೆ ನಾವು ಗಮನಿಸುವುದಾದರೆ ಇಂದಿರಾ ಪಾಯಿಂಟ್, ಇಂದಿರಾ ಕೋಲ್ 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, ದೆಹಲಿ, ಪಾಕ್ ಜಲಸಂಧಿ, ಲಕ್ಷದ್ವೀಪಗಳು, ಅಂಡಮಾನ್ ನಿಕೋಬಾರ್ ದ್ವೀಪಗಳು, ಗೋವಾ ಹಾಗೂ 82.5 ಡಿಗ್ರಿ ಪೂರ್ವ ರೇಖಾಂಶ, ಇವುಗಳನ್ನ ನಾವು ನಕಾಶೆಯಲ್ಲಿ ಗುರುತಿಸಿರ್ಬೋದು. ಹಾಗೂ ಉಳಿದ ಅಧ್ಯಾಯಗಳ ಬಗ್ಗೆ ನಂತರದ ವಿಡಿಯೋಗಳಲ್ಲಿ ನಾವು ತಿಳಿದುಕೊಳ್ಳೋಣ. ಧನ್ಯವಾದಗಳು.